ನಮಸ್ಕಾರ ವೀಕ್ಷಕರೆ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸರ್ಜಿಕಲ್ ಪ್ರೊಸೀಜರ್, ಒಂದು ಸಣ್ಣ ಶಸ್ತ್ರಚಿಕಿತ್ಸೆ, ಈ ಡಿ ಆ್ಯಂಡ್ ಸಿ, ಡೈಲಟೇಷನ್ ಆ್ಯಂಡ್ ಕ್ಯೂರಟೈಜಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಡೈಲಟೇಷನ್ ಅಂದರೆ ಈ ಅಗಲ ಮಾಡುವುದು, ನಿಮ್ಮ ಗರ್ಭಕಂಠವನ್ನು, ನೆನ್ಪಿಟ್ಕೊಳ್ಳಿ, ಇದು ಗರ್ಭಕಂಠವನ್ನು ಅಗಲ ಮಾಡ್ತಾ ಇರ್ತೇವೆ, ಯೋನಿಯನ್ನಲ್ಲ. ಸೊ ನಾವು ಈ ಪ್ರೊಸೀಜರಲ್ಲಿ ಈ ಯೂಟ್ರಸ್ ಅಥವಾ ಈ ಗರ್ಭಕೋಶದ ಕಂಠವನ್ನು ಅಥವಾ ಗರ್ಭಕಂಠವನ್ನು ನಾವು ಅಗಲ ಮಾಡಿ ಕ್ಯೂರೆಟಾಜನ್ನು ಮಾಡ್ತೇವೆ. ಕ್ಯೂರೆಟಾಜ್ ಅಂದರೆ ಒಂದು ಸ್ಪೂನ್ ಶೇಪ್ಡ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಆ ಸ್ಪೂನ್ ಶೇಪಿನ ಇನ್ಸ್ಟ್ರೂಮೆಂಟಿಂದ ಒಳಗಡೆ ಈ ಗರ್ಭಕೋಶದ ಒಳಗಡೆ ಇರುವಂತಹ ಟಿಶ್ಯೂಸನ್ನು ಕೆರೆದುಕೊಂಡು ಹೊರಗೆ ತರ್ತಾ ಇರ್ತೇವೆ. ಸೊ ಇದು ಒಂದು ಸ್ಮಾಲ್ ಪ್ರೊಸೀಜರ್, ಇದು ಒ ಪಿ ಡಿ ಪ್ರೊಸೀಜರ್. ಸೊ ನಿಮ್ಮ ಡಾಕ್ಟರ್ ಇದನ್ನು ಒಂದು 20-25 ಮಿನಿಟ್ಸಲ್ಲಿ ಮಾಡ್ತಾರೆ. ಆವಾಗ ನಾವು ಈ ಡಿ ಎನ್ ಸಿಯನ್ನು ಮಾಡ್ತೇವೆ. ಡಿ ಎನ್ ಸಿಯನ್ನು ಮಾಡಲಿಕ್ಕೆ ಎರಡು ರೀಸನ್ಸ್ ಇರಬಹುದು. ಒಂದು ಅಂದರೆ ಡಯಾಗ್ನೋಸ್ಟಿಕ್, ನಮಗೆ ಏನಾದರೂ ಪತ್ತೆ ಹಚ್ಚಬೇಕಾಗಿರಬಹುದು. ಫಾರ್ ಎಕ್ಸಾಂಪಲ್, ನಮಗೆ ಅಲ್ಲಿ ಏನಾದರೂ ಗರ್ಭಕೋಶದ ಕ್ಯಾನ್ಸರ್ ಇದೆಯಾ ಅದನ್ನು ಪತ್ತೆ ಹಚ್ಚಲಿಕ್ಕೆ, ನಿಮಗೆ ಎಬ್ನಾರ್ಮಲ್ ಬ್ಲೀಡಿಂಗ್ ಆಗ್ತಾ ಇದೆ, ಭಾಳ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ, ನಿಮ್ಮ ಪೀರಿಯಡ್ಸ್ ಮಧ್ಯ ಬ್ಲೀಡಿಂಗ್ ಆಗ್ತಾ ಇದೆ, ಸೊ ಯಾವ ಕಾರಣದಿಂದ ಹೀಗಾಗ್ತಾ ಇದೆ ಅಂತ ನಮಗೆ ಚೆಕ್ ಮಾಡಬೇಕಾದ್ರೆ, ನಾವು ಈ ಗರ್ಭಕೋಶದ ಒಳಗೋಡೆಯನ್ನು ಲೈನ್ ಮಾಡುವಂಥ ಎಂಡೋಮೆಟ್ರಿಯಮನ್ನು ಕೆರೆದು ತೆಗೆದು ನೋಡಬೇಕಾಗತ್ತೆ. ಸೊ ಆವಾಗ ಮಾಡ್ಬೋದು. ಅಥವಾ ಥೆರಪ್ಯೂಟಿಕ್, ಥೆರಪ್ಯೂಟಿಕ್ ಅಂದರೆ ಟ್ರೀಟ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ನಿಮಗೆ ಅಬಾರ್ಷನ್ ಮಾಡ್ಕೊಳ್ಬೇಕಾಗಿದೆ, ಅದು 63 ಡೇಸ್ ಅಥವಾ 9 ವೀಕ್ಸ್ಗಿಂತ ಹೆಚ್ಚಾಗಿ ಹೋದಾಗ ಈ ಔಷಧಿಯನ್ನು ಕೊಟ್ಟರೆ ಆ ಅಬಾರ್ಷನ್ ಆಗ್ತಾ ಇರೋದಿಲ್ಲ, ಆವಾಗ ಸರ್ಜಿಕಲ್ ಪ್ರೊಸೀಜರಿಗೆ ಹೋಗಬೇಕಾಗ್ಬೋದು. ಅಥವಾ ಕೆಲವೊಮ್ಮೆ ಕಪಲ್ಸ್ ಡೈರೆಕ್ಟ್ಲಿ ಡಿ ಎನ್ ಸಿಯನ್ನು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ, ಆವಾಗ ನಾವು ಇದನ್ನು ಮಾಡ್ತೇವೆ. ಈ ಅಬಾರ್ಷನ್ ಏನಾಗಿದೆ, ಕಂಪ್ಲೀಟ್ ಆಗಲಿಲ್ಲ, ಅಲ್ಲಿ ಒಂದು ಸ್ವಲ್ಪ ಪಾರ್ಟ್ ಉಳ್ಕೊಂಡಾಗ ನಿಮ್ಮ ಡಾಕ್ಟರ್ ನಿಮಗೆ ಡಿ ಎನ್ ಸಿಯನ್ನು ಹೇಳ್ಬೋದು. ಹೀಗೆ ಅಲ್ಲಿ ಉಳಿದುಕೊಂಡಂತಹ ಟಿಶ್ಯೂ ಇನ್ಫೆಕ್ಷನನ್ನು ಮಾಡ್ಬೋದು. ಆದ್ದರಿಂದ ಅಲ್ಲಿ ಯಾವುದೇ ಉಳಿದುಕೊಂಡಂತಹ ಟಿಶ್ಯೂವನ್ನು ತೆಗೆಯಲಿಕ್ಕಾಗಿ ಡಾಕ್ಟರ್ ಈ ಡಿ ಎನ್ ಸಿಯನ್ನು ಹೇಳ್ತಾ ಇರ್ತಾರೆ. ಮಿಸ್ಡ್ ಅಬಾರ್ಷನ್, ಇನ್ಕಂಪ್ಲೀಟ್ ಅಬಾರ್ಷನ್ನಲ್ಲಿ ಕೆಲವೊಮ್ಮೆ ಈ ಪ್ರೆಗ್ನೆಂಟ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕನ್ಸೀವ್ ಆಗ್ತಾ ಇರೋದಿಲ್ಲ. ಸೊ ಈ ಯೂಟ್ರಸ್ಸಿನ ಒಳಗೋಡೆಯ ಲೈನಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇರಬಹುದಾ ಅಂತ ನೋಡಲಿಕ್ಕೆ ನಾವು ಈ ಕ್ಯೂರಟಾಜನ್ನು ಮಾಡಬಹುದು. ಏನಾದರೂ ಸಣ್ಣ ಗ್ರೋತ್ ಆಗಿದ್ರೆ ಲೈಕ್ ಪಾಲಿಪ್ಸ್, ಇವುಗಳನ್ನು ಟ್ರೀಟ್ ಮಾಡಲು ಸಹ ಡಾಕ್ಟರ್ ಡಿ ಎನ್ ಸಿಯನ್ನು ಸಜೆಸ್ಟ್ ಮಾಡ್ಬೋದು. ಡಿ ಎನ್ ಸಿ ಜಸ್ಟ್ ಒಂದು ಅಬಾರ್ಷನನ್ನು ಕ್ಲಿಯರ್ ಮಾಡಲಿಕ್ಕೆ ಮಾತ್ರ ಮಾಡೋದಿಲ್ಲ, ಕೆಲವೊಂದು ಕಂಡೀಷನ್ಸನ್ನು ಡಯಾಗ್ನೋಸ್ ಅಥವಾ ಪತ್ತೆ ಹಚ್ಚಲಿಕ್ಕೆ ಮತ್ತು ಕೆಲವೊಂದು ಕಂಡೀಷನನ್ನು ಟ್ರೀಟ್ ಮಾಡಲಿಕ್ಕೆ ಲೈಕ್ ಥೆರಪ್ಯೂಟಿಕ್ ಇಂಡಿಕೇಷನ್ ಸಹ ಇದಕ್ಕೆ ಇರುತ್ತೆ. ಇದು ಒಂದು ಚಿಕ್ಕ ಪ್ರೊಸೀಜರ್. ಸೊ ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ಹಿಸ್ಟ್ರಿಯನ್ನು ಕೇಳ್ಬೋದು, ನೀವು ಯಾವ್ಯಾವ ಮೆಡಿಸಿನ್ಸನ್ನು ತೆಗೆದುಕೊಳ್ತಾ ಇದ್ದೀರಾ, ಸಪೋಸ್ ನೀವು ಈ ರಕ್ತವನ್ನು ತೆಳ್ಳಗೆ ಮಾಡುವಂಥ ಔಷಧಿ ಏನಾದರೂ ತೆಗೆದುಕೊಳ್ತಾ ಇದ್ದರೆ, ಹರ್ಬಲ್ ಸಪ್ಲಿಮೆಂಟ್ಸ್ ಏನಾದರೂ ತೆಗೆದುಕೊಳ್ತಾ ಇದ್ದರೆ ನಿಮ್ಮ ಡಾಕ್ಟ್ರಿಗೆ ಹೇಳಬೇಕು. ಒಂದು ಕನ್ಸೆಂಟ್ ಫಾರ್ಮನ್ನು ಸೈನ್ ಮಾಡಲಿಕ್ಕೆ ಹೇಳ್ತಾರೆ, ಮತ್ತು ಯಾರಾದರೂ ನಿಮ್ಮ ಜೊತೆ ಇರಬೇಕಾಗತ್ತೆ, ಸೊ ದ್ಯಾಟ್ ನಿಮ್ಮನ್ನು ಅವರು ಅಕಂಪನಿ ಮಾಡ್ಬೋದು ಮನೆ ತನಕ. ಇದು ಒಂದು ಚಿಕ್ಕ ಪ್ರೊಸೀಜರ್ ಇರುತ್ತೆ. ಡಿಪೆಂಡ್ಸ್ ಅಪಾನ್ ನಾವು ಯಾವುದಕ್ಕೆ ಈ ಪ್ರೊಸೀಜರನ್ನು ಮಾಡ್ತಾ ಇದ್ದೇವೆ. ಯೂಶ್ವಲಿ ಇದು ಅರೌಂಡ್ 20-25 ಮಿನಿಟ್ಸ್ ತೆಗೆದುಕೊಳ್ತಾ ಇರುತ್ತೆ. ಈ ಪ್ರೊಸೀಜರಲ್ಲಿ ನಿಮಗೆ ಏನು ಪೇನ್ ಆಗ್ತಾ ಇರೋದಿಲ್ಲ, ಇದರಲ್ಲಿ ನಿಮಗೆ ಅನಸ್ತಿಶಿಯಾ ಅಥವಾ ನೋವು ಆಗಬಾರ್ದು ಥರ ಅವರು ಈ ಔಷಧಿಯನ್ನು ಕೊಡ್ತಾ ಇರ್ತಾರೆ. ಸೊ ಅದು ಐದರ್ ಜನರಲ್ ಅನಸ್ತಿಶಿಯಾ ಇರ್ಬೋದು, ಸ್ಪೈನಲ್ ಅನಸ್ತಿಶಿಯಾ ಇರ್ಬೋದು. ಸೊ ನಮ್ಮ ಫೀಮೇಲ್ ಜೆನೈಟಲ್ ಟ್ರ್ಯಾಕ್ಟ್ ಅನ್ನು ನಾವು ನೋಡಿದರೆ ಇದು ಗರ್ಭಕೋಶ ಆರ್ ಯೂಟ್ರಸ್, ಇದು ಗರ್ಭಕಂಠ ಅಥವಾ ಸರ್ವಿಕ್ಸ್, ಇದು ವಜೈನಾ ಅಥವಾ ಯೋನಿ, ಇದು ಈ ಯೂಟ್ರಸ್ಸಿನ ಒಳಗೋಡೆಯನ್ನು ಲೈನ್ ಮಾಡುವಂಥ ಎಂಡೋಮೆಟ್ರಿಯಂ, ಇದು ಓವರಿ ಅಂಡಾಶಯ ಮತ್ತು ಇದು ಫೆಲೋಪಿಯನ್ ಟ್ಯೂಬ್ಸ್. ಡೈಲಟೇಷನ್ ಆ್ಯಂಡ್ ಕ್ಯೂರೆಟಾಜಲ್ಲಿ ನಾವು ಈ ಸರ್ವಿಕ್ಸ್ ಅಥವಾ ಈ ಗರ್ಭಕಂಠವನ್ನು ಡೈಲೇಟ್ ಮಾಡ್ತಾ ಇರ್ತೇವೆ. ಗರ್ಭಕಂಠವನ್ನು ನಾವು ಅಗಲ ಮಾಡ್ತಾ ಇರ್ತೇವೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸಿಂದ, ಮತ್ತು ಇದರ ಮೂಲಕ ನಾವು ಈ ಕ್ಯೂರೆಟಾಜ್ ಅಥವಾ ಈ ಸ್ಪೂನ್ ಶೇಪ್ಡ್ ಒಂದು ಇನ್ಸ್ಟ್ರೂಮೆಂಟನ್ನು ಹಾಕಿ ಇಲ್ಲಿ ಇರುವಂತಹ ಪ್ರಾಡಕ್ಟ್ಸನ್ನು ನಾವು ಹೊರಗೆ ತೆಗಿತಾ ಇರ್ತೇವೆ. ಸೊ ಇದು ಈ ಥರ ಸ್ಕೂಪ್ ಮಾಡುತ್ತೆ ಮತ್ತು ಹೊರಗಡೆ ತೆಗಿತಾ ಇರುತ್ತೆ. ಈ ಪ್ರೊಸೀಜರಲ್ಲಿ ಪೇನ್ ಏನು ಆಗ್ತಾ ಇರೋದಿಲ್ಲ, ಯಾಕಂದರೆ ಅನಸ್ತೀಶಿಯಾವನ್ನು ಕೊಡಲಾಗುತ್ತೆ. ಈ ಪ್ರೊಸೀಜರ್ ಆದ ನಂತರ ಈ ತೆಗೆದಂತಹ ಟಿಶ್ಯೂಸನ್ನು ಲೆಬೋರೇಟ್ರಿಗೆ ಚೆಕ್ ಮಾಡಲಿಕ್ಕೆ ಕಳಿಸ್ತಾ ಇರ್ತೇವೆ, ಅದರಲ್ಲಿ ಏನಾದರೂ ಕ್ಯಾನ್ಸರ್ ಇದೆಯೋ ಅಥವಾ ಅದರಲ್ಲಿ ಏನಾದರೂ ಅಬ್ನಾರ್ಮ್ಯಾಲಿಟಿ ಇದೆಯೋ ಅಂತ. ಪ್ರೊಸೀಜರ್ ಆದ ನಂತರ ನೀವು ಒಂದೆರಡು ತಾಸು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕಾಗಿ ಬರ್ಬೋದು ಹಾಸ್ಪಿಟ್ಲಿಗೆ. ಆಮೇಲೆ ನಿಮಗೆ
ಡಿಸ್ಚಾರ್ಜ್ ಮಾಡ್ತಾರೆ, ನೀವು ಸೇಮ್ ಡೇ ಮನೆಗೆ ಹೋಗ್ಬೋದು. ನೀವು ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅನಸ್ತೀಶಿಯಾದ ಎಫೆಕ್ಟ್ ಸ್ವಲ್ಪ ಇರಬಹುದು. ಸೊ ಯಾರಾದರೂ ನಿಮ್ಮನ್ನ ಅಕಂಪನಿ ಮಾಡಿದ್ರೆ ಬೆಟರ್. ಸ್ವಲ್ಪ ಬ್ಲೀಡಿಂಗ್ ಮತ್ತು ಹೊಟ್ಟೆ ನೋವು ಸ್ವಲ್ಪ ಕ್ರ್ಯಾಂಪಿಂಗ್ ಇರುತ್ತೆ, ಅದು ಔಷಧಿಗಳನ್ನ ತೆಗೆದುಕೊಂಡ ನಂತರ ಕಡಿಮೆ ಆಗ್ತಾ ಇರುತ್ತೆ. ನೀವೇನು ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇರಬೇಕಂತ ಇಲ್ಲ. ಈ ಪ್ರೊಸೀಜರ್ ಆದ ನಂತರ 1-2 ಡೇಸ್ ಸ್ವಲ್ಪ ರೆಸ್ಟ್ ತೆಗೆದುಕೊಂಡ ನಂತರ ಆಫ್ಟರ್ 1 ವೀಕ್ ನೀವು ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಅನ್ನ ಸಹ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಫುಡ್ ಅನ್ನ ಸಹ ನೀವು ರೆಗ್ಯುಲರ್ ಹೇಗೆ ತೆಗೆದುಕೊಳ್ತೀರಾ ಅದನ್ನೇ ತೆಗೆದುಕೊಳ್ಬಹುದು. ಆ ತರ ಡೈಟ್ರಿ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸ್ವಲ್ಪ ಸಾಫ್ಟ್ ಆಗಿರುವಂತ ಫುಡ್ ಅನ್ನ ತೆಗೆದುಕೊಳ್ಳಿ ಮತ್ತು ನೀರನ್ನ ಹೆಚ್ಚಾಗಿ ಕುಡಿಯಿರಿ, ಸೋ ದಟ್ ನಿಮಗೆ ಕಾನ್ಸ್ಟಿಪೇಷನ್ ಎಕ್ಸೆಟ್ರಾ ಆಗಬಾರ್ದು. ನಿಮ್ಮ ಬ್ಲಡ್ ಗ್ರೂಪ್ ನೆಗೆಟಿವ್ ಇದೆ ಅಥವಾ ನಿಮ್ಮ ಪಾರ್ಟ್ನರಿನ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದೆ, ಈ ತರ ಕಂಡೀಷನ್ಸ್ ಅಲ್ಲಿ ಇದ್ದಾಗ ಒಂದು ಆಂಟಿ ಡಿ ಇಂಜೆಕ್ಷನ್ ಅನ್ನ ಕೊಡ್ತಾ ಇರ್ತಾರೆ. ವಿತಿನ್ 3 ಡೇಸ್, ಈ ಪ್ರೊಸೀಜರ್ ಆದ ವಿತಿನ್ 3 ದಿನಗಳಲ್ಲಿ ನೀವು ಆ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ದಟ್ ಮುಂದೆ ಹುಟ್ಟುವಂತ ಮಗುವಿಗೆ ಇದರಿಂದ ಕಾಂಪ್ಲಿಕೇಶನ್ಸ್ ಆಗಬಾರ್ದು. ಅದರ ಸಲುವಾಗಿ ನಾವು ಈ ಆಂಟಿ ಡಿ ಇಂಜೆಕ್ಷನ್ಸ್ ಅನ್ನ ಕೊಡ್ತಾ ಇರ್ತೇವೆ. ಗರ್ಭಕೋಶದ ಒಳಗೋಡೆಯನ್ನ ಸ್ವಲ್ಪ ಕೆರೆದು ತೆಗೆದುಕೊಂಡಿರೋದ್ರಿಂದ ನಿಮ್ಮ ಪೀರಿಯಡ್, ಮುಂದೆ ಬರುವಂತ ಪೀರಿಯಡ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಫ್ಲೋ ಸಹ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು, ಬಟ್ ಅರೌಂಡ್ 2-3 ಸೈಕಲ್ಸ್ ಅಲ್ಲಿ ಅದು ನಾರ್ಮಲ್ ಸಹ ಆಗತ್ತೆ. ಮತ್ತು ಈ ಒಳಗೋಡೆ ಸ್ವಲ್ಪ ಹೀಲ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆದ್ರಿಂದ ನೀವು ಅಟ್ಲೀಸ್ಟ್ ಒಂದರಿಂದ 2 ವಾರ ಈ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಲೈಂಗಿಕ ಸಂಬಂಧವನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತು ಈ ಟ್ಯಾಂಪೂನ್ಸ್ ಎಕ್ಸೆಟ್ರಾ ಅನ್ನ ಸಹ ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಸಪೋಸ್ ಈ ಪ್ರೊಸೀಜರ್ ಆದ ನಂತರ ನಿಮಗೆ ಬಹಳ ಹೆವಿ ಬ್ಲೀಡ್ ಆಗ್ತಾ ಇದೆ, ಬಹಳ ರಕ್ತಸ್ರಾವವಾಗ್ತಾ ಇದೆ, ಮತ್ತು ನಿಮಗೆ ಬಹಳ ಹೊಟ್ಟೆ ನೋವು ಬರ್ತಾ ಇದೆ, ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಬರ್ತಾ ಇದೆ, ಜ್ವರ ಬರ್ತಾ ಇದೆ, ಮತ್ತು ನಿಮ್ಮ ಯೋನಿಯಿಂದ ಈ ಬ್ಯಾಡ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಬರ್ತಾ ಇದ್ದಾಗ ನಿಮ್ಮ ಡಾಕ್ಟರ್ಗೆ ನೀವು ತಿಳಿಸ್ಬೇಕು. ಇಎನ್ಸಿಯ ಸೈಡ್ ಇಫೆಕ್ಟ್ಸ್ ಏನು? ಸೈಡ್ ಇಫೆಕ್ಟ್ಸ್ ಯೂಶ್ವಲಿ ಏನೋ ಇರೋದಿಲ್ಲ, ಇದು ಸೇಫ್ ಪ್ರೊಸೀಜರ್ ಇರುತ್ತೆ. ಬಟ್ ಇದು ಒಂದು ಶಸ್ತ್ರಚಿಕಿತ್ಸೆ ಇರೋದ್ರಿಂದ ಇದರ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರ್ಬೋದು. ಕೆಲವೊಬ್ಬರಿಗೆ ಇದರಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು, ಸ್ವಲ್ಪ ಜನರಿಗೆ ಇನ್ಫೆಕ್ಷನ್ ಆಗ್ಬೋದು, ಕೆಲವೊಮ್ಮೆ ಪ್ರೊಸೀಜರ್ ಟೈಮಲ್ಲಿ ಪರ್ಫೋರೇಷನ್ ಆಗ್ಬೋದು. ಬಹಳ ರೇರ್ ಇದು, ಬಟ್ ಇದು ಸಹ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಕೆಲವೊಮ್ಮೆ ಎಡಿಷನ್ಸ್ ಆಗ್ಬಹುದು. ಡಿಎನ್ಸಿಯ ಕಾಸ್ಟ್ ಎಷ್ಟಾಗತ್ತೆ ನೋಡಿ. ಈ ಕಾಸ್ಟ್ ಆಫ್ ಡಿಎನ್ಸಿ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ವೇರಿ ಆಗ್ತಾ ಇರ್ಬೋದು, ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ. ನೀವು ಯಾವ ಕಾರಣಕ್ಕಾಗಿ ಈ ಡಿಎನ್ಸಿಯನ್ನು ಮಾಡ್ತಾ ಇದ್ದೀರಾ ಅದರಿಂದ ಸಹ ಇದರ ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಒಂದು ಎವರೇಜ್ ಕಾಸ್ಟನ್ನು ನೀವು ತೆಗೆದುಕೊಂಡ್ರೆ ಒಂದು 5,000-6,000 ರೂಪಾಯಿ ಇರಬೇಕು. ಅದು 15,000 ತನಕನೂ ಹೋಗ್ತಾ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ವೇರಿಯಸ್ ಫ್ಯಾಕ್ಟರ್ಸ್. ನಿಮಗೆ ಮಿಸ್ ಕ್ಯಾರೇಜ್ ಆದರೆ ನಾನು ಪ್ರತಿ ಸಲ ನಾನು ಡಿಎನ್ಸಿಯನ್ನು ಮಾಡ್ಕೊಳ್ಬೇಕಾ? ನೋಡಿ, ಯೂಶ್ವಲಿ ಈ 10 ವಾರಗಳ ಒಳಗೆ ಮಿಸ್ ಕ್ಯಾರೇಜ್ ಆಯ್ತಂದ್ರೆ ಯೂಶ್ವಲಿ ನಮ್ಮ ಬಾಡಿ ಕಂಪ್ಲೀಟ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಇರುತ್ತೆ. 10 ವೀಕ್ಸ್ಗಿಂತ ಜಾಸ್ತಿ ಇತ್ತು ನಿಮ್ಮ ಪ್ರೆಗ್ನೆನ್ಸಿ ಇತ್ತು ಅಂತ ಹೇಳಿದಾಗ ಕೆಲವೊಮ್ಮೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗದೇ ಇರ್ಬೋದು. ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಅವರು ನಿಮಗೆ ಕ್ಲಿಯರ್ಲಿ ಸಜೆಸ್ಟ್ ಮಾಡ್ತಾರೆ ನಿಮಗೆ ಡಿಎನ್ಸಿ ಬೇಕಾಗ್ಬೋದಾ ಅಥವಾ ಬೇಡ ಅಂತ. ಎಷ್ಟು ಹೊತ್ತು ಬೇಕಾಗತ್ತೆ ಈ ಡಿಎನ್ಸಿಗೆ? ಇದು ಒಂದು ಚಿಕ್ಕ ಪ್ರೊಸೀಜರ್ ಇದು. ಸೊ ಓಪಿಡಿ ಬೇಸಿಸಲ್ಲಿ ಮಾಡ್ತಾರೆ, ನಿಮ್ಮನ್ನು ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಇಟ್ಕೊಳ್ತಾ ಇರೋದಿಲ್ಲ. ಒಂದು 20-25 ನಿಮಿಷದ ಒಳಗಡೆ ನಿಮ್ಮ ಡಾಕ್ಟರ್ ಈ ಪ್ರೊಸೀಜರನ್ನು ಮುಗಿಸ್ತಾರೆ ಮತ್ತು ಸೇಮ್ ಡೇ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ಕೊಡ್ತಾರೆ. ಡಿಎನ್ಸಿ ಬಹಳ ಪೇನ್ಫುಲ್ ಇರುತ್ತೆ ನೋಡಿ. ನಿಮಗೆ ಏನು ಪೇನ್ ಆಗೋದಿಲ್ಲ, ಯಾಕಂದ್ರೆ ನಾವು ಅನಸ್ತೀಶಿಯನ್ನ ಕೊಡ್ತಾ ಇರ್ತೇವೆ. ಸೊ ಈ ಅನಸ್ತೀಶಿಯಾ ಎಫೆಕ್ಟ್ ಇರೋದ್ರಿಂದ ನಿಮಗೆ ಯಾವುದೇ ಪೇನ್ ಗೊತ್ತಾಗ್ತಾ ಇರೋದಿಲ್ಲ. ಎಷ್ಟು ದಿನ ನಾನು ರೆಸ್ಟ್ ಮಾಡಬೇಕು ಈ ಡಿಎನ್ಸಿ ಆದ ನಂತರ? ಡಿಎನ್ಸಿ ಒಂದು ಚಿಕ್ಕ ಪ್ರೊಸೀಜರ್ ಇರೋದ್ರಿಂದ ನೀವೇನು ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ 1-2 ಡೇಸ್ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಿ. ಆಫ್ಟರ್ ಅ ವೀಕ್, ಒಂದು ವಾರದ ನಂತರ ನೀವು ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಅನ್ನ ಸಹ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಎನ್ಸಿ ಆದ್ಮೇಲೂ ಬ್ಲೀಡಿಂಗ್ ಆಗ್ತಾ ಇರತ್ತಾ? ನಿಮಗೆ ಸ್ವಲ್ಪ ಲೈಟ್ ಬ್ಲೀಡಿಂಗ್ ಅಥವಾ ಸ್ವಲ್ಪ ಸ್ಪಾಟಿಂಗ್ ತರ ಆಗ್ತಾ ಇರಬಹುದು ಈ ಡಿಎನ್ಸಿ ಆದ ನಂತರ, ಬಟ್ ಕ್ರಮೇಣವಾಗಿ ಇದು ಕಡಿಮೆ ಆಗತ್ತೆ. ಈ ಡಿಎನ್ಸಿ ನಾನು ಮುಂದೆ ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಅನ್ನ ಏನಾದರೂ ಎಫೆಕ್ಟ್ ಮಾಡ್ತಾ ಇರತ್ತ? ಜಸ್ಟ್ ಒಂದು ಡಿಎನ್ಸಿ ನೀವು ಮುಂದೆ ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಅನ್ನ ಹ್ಯಾಂಪರ್ ಮಾಡಬಾರ್ದು. ಸೊ ಅದರಿಂದ ಈ ಡಿಎನ್ಸಿ ಮಾಡ್ಕೊಳ್ಳೋದ್ರಿಂದ ಈ ನೆಕ್ಸ್ಟ್ ಟೈಮ್ ಕನ್ಸೀವ್ ಮಾಡಲಿಕ್ಕೆ ಎಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಅಬಾರ್ಷನ್ ವಿಡಿಯೋದಲ್ಲಿ ನಾವು ಈ 9 ವೀಕ್ಸ್ಗಿಂತ ಹೆಚ್ಚಿರುವಂತಹ
ಪ್ರೆಗ್ನೆನ್ಸಿಗೆ ಯೂಶ್ವಲಿ ಮೆಡಿಸಿನ್ಸ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಆವಾಗ ಅವರು ಸರ್ಜಿಕಲ್ ಅಬಾರ್ಷನ್ ಅನ್ನೇ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಡಿಎನ್ಸಿ ಬಗ್ಗೆ ಹೇಳ್ತಾ ಇರ್ತೇವೆ. ಸೊ ಬಹಳಷ್ಟು ಜನರಿಗೆ ಕ್ವೆರೀಸ್ ಇರುತ್ತೆ, ಈ ಡಿಎನ್ಸಿ ಅಂದ್ರೆ ಏನು, ಇದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇರುತ್ತೆ, ಇದರ ಸೈಡ್ ಎಫೆಕ್ಟ್ಸ್ ಏನು, ಇದರ ಕಾಸ್ಟ್ ಎಷ್ಟು ಅಂತ. ಸೊ ಆದ್ರಿಂದ ಈ ವಿಡಿಯೋ ಅನ್ನ ನಾನು ಮಾಡಿದ್ದೇನೆ. ಬಟ್ ಡಿಎನ್ಸಿ ಜಸ್ಟ್ ಅಬಾರ್ಷನ್ ಅನ್ನ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಇದಕ್ಕೆ ಬಹಳಷ್ಟು ಯೂಸಸ್ ಇದಾವೆ, ಡಯಾಗ್ನೋಸ್ಟಿಕ್ ಆಸ್ ವೆಲ್ ಆಸ್ ಥೆರಪ್ಯೂಟಿಕ್. ಸೊ ಹೋಪ್ಫುಲಿ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.